ಭದ್ರಾವತಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆಯ ಪ್ರಕರಣ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಗಾಯಾಳು ಗೋಕುಲ್ ಕೃಷ್ಣಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮೆಗಾನ್ ಆಸ್ಪತ್ರೆಗೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ಕೊಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಲಾಗಿದೆ. ಕಾಂಗ್ರೆಸ್ನವರು ಶಾಸಕರ ಕಡೆಯವರು ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆ ಮಾಡಿದ ವ್ಯಕ್ತಿಗಳನ್ನ ಇನ್ನೂ ಬಂಧಿಸಿಲ್ಲ ಅಂತ ಕಿಡಿಕಾರಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರ ರೀತಿ ನಡೆದುಕೊಳ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತ ಗೋಕುಲ್ ಕೃಷ್ಣನನ್ನ ಭೇಟಿ ಮಾಡಿದ ಬಳಿಕ ರಾಘವೇಂದ್ರ ಅವರು ಈ ರೀತಿಯಾದಂತಹ ಆರೋಪವನ್ನ ಮಾಡಿದ್ದಾರೆ. ಯುವ ಮೋರ್ಚಾ ಪದಾಧಿಕಾರಿಗಳಂತ ಗೋಕುಲ್ ಕೃಷ್ಣನ ಮೇಲೆ ಮಾರಣಾಂತಿಕವಾದಂತ ಒಂದು ಹಲ್ಲೆಯನ್ನ ಕಾಂಗ್ರೆಸ್ಸಿನ ಅದರಲ್ಲೂ ವಿಶೇಷವಾಗಿ ಶಾಸಕರ ಕಡೆಯವರು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕಿಂತ ಎರಡು ದಿನ ಮೊದಲೇ ಅವ್ರ ಮನೆ ಮುಂದಿದ್ದಂಥ ಕಾರ್ ಮೇಲೆ ಅಟ್ಯಾಕ್ ಮಾಡುವಂಥ ಕುಟುಂಬದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಆಯಿತು. ಅದನ್ನು ಗೌರವಾನ್ವಿತ ರಕ್ಷಣಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಗಮನಕ್ಕೆ ತಂದರೂ ಕೂಡ ಅವರ ನೆಗ್ಲಿಜೆನ್ಸಿಯಿಂದ ಮಾರನೇ ದಿನ ಮತ್ತೆ ಈ ರೀತಿಯಂಥ ಒಂದು ಹಲ್ಲೆ ಆಯಿತು. ಇದಾದಮೇಲೆ ಈಗೂ ಕೂಡ ಆ ಹಲ್ಲೆ ಮಾಡಿದಂಥ ವ್ಯಕ್ತಿಗಳು ಕೇವಲ ಹಲ್ಲೆ ಮಾಡಿದ್ದಾರೆ, ಅದು ಅಟೆಂಪ್ಟ್ ಟು ಮರ್ಡರ್, ಏನು ತಲೆ ಮೇಲೆ ಕಲ್ಲು ಹೊಡೆದು ಸತ್ತಾದ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಹಾಕಬೇಕಾ, ಯಾಕೆ ಇಷ್ಟು ಹಗುರವಾಗಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅನ್ನೋ ರೀತಿಯಲ್ಲಿ ನಡವಳಿಕೆ ಇವ್ರದ್ದು ಏನಿದೆ, ಯಾವ ಒತ್ತಡದಿಂದ ಈ ರೀತಿ ನಡ್ಕೊತಾ ಇದ್ದೀರಿ? ಇವತ್ತು ಭದ್ರಾವತಿ ಅಂದರೆ ಒಂದು ಒಳ್ಳೆ ರೀತಿಯಂಥ ಒಂದು ಹೆಸರಿದೆ, ಅಂಥ ಭದ್ರಾವತಿಗೆ ಕಳಂಕ ತರುವಂಥ ಕೆಲವು ಕಿಡಿಗೇಡಿಗಳು ಈ ರೀತಿಯಂಥ ಒಂದು ಷಡ್ಯಂತ್ರನ ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ಈ ರೀತಿಯಂಥ ಗುಂಡಾಗಿರಿ, ಮಟ್ಕ ಇರ್ಬೋದು, ಜೂಜ್ ಇರ್ಬೋದು, ಇವತ್ತು ಭದ್ರಾವತಿ ಅಂದರೆ ಈ ರೀತಿಯಂಥ ಒಂದು ದಿಕ್ಕಲ್ಲಿ ನೋಡುವಂಥ ಒಂದು ಕೆಟ್ಟ ಪರಿಸ್ಥಿತಿ ತೆಗೆದುಕೊಳ್ಳುವಂಥ ಪ್ರಯತ್ನ ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾ ಇದ್ದಾರೆ. ಈಗೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ, ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ, ಈಗೂ ಕೂಡ ಯಾವುದೋ ಸಣ್ಣ ಪುಟ್ಟ ಹಲ್ಲೆ ಅನ್ನೋ ರೀತಿಯಲ್ಲಿ ಇದೇ ರೀತಿ ಆ ವ್ಯಕ್ತಿ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕ್ಸುವಂಥ ಷಡ್ಯಂತ್ರ ನಡೆದಿದೆ.